ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 13ನೇ ಆವೃತ್ತಿಯ ವಿಶ್ವಕಪ್ ಇನ್ನೇನು ಈ ಮಂತ್ನಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ಸಲಿನೂ ವರ್ಲ್ಡ್ ಕಪ್ಪು ನಮ್ಮ ಟೀಮೇ ಗೆಲ್ಲಿ, ಅಂದರೆ ಇಂಡಿಯಾ ಟೀಮೇ ಗೆಲ್ಲಿ ಅಂತ ನಾವು ಫ್ಯಾನ್ಸ್ ಎಲ್ಲರೂ ಬೇಡ್ಕೊತೀವಿ. ಅದರಲ್ಲಿ ಅದು ನಿಜ. ಆದರೆ ಈ ಸಾರಿ ಗೆಲ್ಲಲೇಬೇಕು ಅನ್ನೋದಕ್ಕೆ ಮುಖ್ಯ ರೀಸನ್ಗಳಿದೆ. ಅದೇನು ಅಂತಂದರೆ ವಿರಾಟ್ ಕೊಹ್ಲಿ ಅವರ ಮತ್ತು ರೋಹಿತ್ ಶರ್ಮಾ ಅವರ ಕೊನೆಯ ವಿಶ್ವಕಪ್ ಆಗಬಹುದಿದು. ಹೌದು, ನಾವೇನಾದರೂ ಅವರ ಏಜ್ ಪ್ರಕಾರ ಹೋದರೆ ಅವರ ಏಜ್ ಈಗ 34, ಇನ್ನೇನು ನೆಕ್ಸ್ಟ್ ಮಂತ್ಗೆ ನವಂಬರ್ಗೆ 35 ಆಗುತ್ತೆ. ಸೊ ಅವರು ನೆಕ್ಸ್ಟ್ ವರ್ಲ್ಡ್ ಕಪ್ ಬರೋ ಅಷ್ಟರಲ್ಲಿ ಅವರ ಏಜ್ 39 ಆಗುತ್ತೆ. ಅಷ್ಟೊತ್ತಲ್ಲಿ ಏನಾದರೂ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ತೊಗೊಂಡ್ಬಿಟ್ರೆ ಇದೇ ಕೊನೆ ವರ್ಲ್ಡ್ ಕಪ್ ಆಗುತ್ತೆ. ಸೊ ಬರೀ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸಿಗೆ ಮಾತ್ರ ಬೇಜಾರು ಸಂಗತಿ ಅಲ್ಲ, ಇದೇ ರೀತಿ ರೋಹಿತ್ ಶರ್ಮಾ ಅವ್ರದ್ದು ಕೂಡ ಇದೇ ಸ್ಟೇಜಲ್ಲಿದೆ. ಏನಂತಂದರೆ ಅವ್ರಿಗೆ 36 ಇಯರ್ಸ್ ಈಗ. ಸೊ ಅವರು ನೆಕ್ಸ್ಟು ಇನ್ನೇನು ವರ್ಲ್ಡ್ ಕಪ್, ನೆಕ್ಸ್ಟ್ ವರ್ಲ್ಡ್ ಕಪ್ಗೆ ಬರೋಷ್ಟರಲ್ಲಿ 40 ವರ್ಷ ಆಗಿರುತ್ತೆ ಅವ್ರಿಗೆ. ಸೊ ಇದು ಅವರ ಒಂದು ಇನ್ನೊಂದು ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗೆ ಒಂದು ಸಮಾಧಾನಕರ ವಿಷಯ ಏನು ಅಂತಂದರೆ, ವಿರಾಟ್ ಕೊಹ್ಲಿ ಅವರು 2011 ವರ್ಲ್ಡ್ ಕಪ್ನಲ್ಲಿ ಭಾಗಿಯಾಗಿದ್ದರು, ಅದೇ ಅವರ ಒಂದು ಫಸ್ಟ್ ವರ್ಲ್ಡ್ ಕಪ್ಪು. ಸೊ ಒಂದು ವಿನ್ನಿಂಗ್ ಟೀಮ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಭಾಗಿಯಾಗಿದ್ದರು ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್ನಲ್ಲಿ. ರೋಹಿತ್ ಶರ್ಮಾ ಅವರು 2011 ವರ್ಲ್ಡ್ ಕಪ್ನ ಮಿಸ್ ಮಾಡ್ಕೊಂಡಿದ್ರು, ಬಟ್ ಈ ಸಲಿ ವರ್ಲ್ಡ್ ಕಪ್ ಆಡ್ತಿದ್ದಾರೆ. ಅದು ಕ್ಯಾಪ್ಟನ್ ಆಗಿ ಕಪಿಲ್ ದೇವ್ ಮತ್ತು MS ಧೋನಿ ಅವ್ರನ್ನ ಬಿಟ್ಟರೆ ಒಂದು ನೆಕ್ಸ್ಟು ಒಂದು ಕ್ಯಾಪ್ಟನ್ ಆಗಿ ನೆನಪಿಟ್ಕೊತಾರೆ ಮುಂದೆ ಜನ, ಏನಾದರೂ ಅಕಸ್ಮಾತ್ ಈ ಒಂದು ವರ್ಲ್ಡ್ ಕಪ್ನ ಗೆದ್ದರೆ. ಸೊ ಆ ಅಂಥ ಒಂದು ಚಾನ್ಸ್ ರೋಹಿತ್ ಶರ್ಮಾ ಅವ್ರಿಗಿದೆ ಈ ಸರಿ. ಬರೀ ಇವರಿಬ್ಬರಿಗೆ ಅಷ್ಟೇ ಅಲ್ಲ, ಬೇರೆ ಟೀಮ್ನ ಪಾಪ್ಯುಲರ್ ಪ್ಲೇಯರ್ಸ್ ಆದಂಥ ಕೆಎನ್ ವಿಲಿಯಮ್ಸನ್ ಆಗಿರ್ಬೋದು, ಡೇವಿಡ್ ವಾರ್ನರ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಇದೇ ಒಂದು ಲಾಸ್ಟ್ ವರ್ಲ್ಡ್ ಕಪ್ ಆಗೋ ಚಾನ್ಸಸ್ ಇದೆ.